कल फर्स्ट टीम में कौन था कोई जा रही थी मैं तुम भी ಫ್ಯಾಮ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಸಂಕ್ರಾಂತಿ ವಿಶೇಷ ವ್ಲಾಗ್. ನನ್ನ ತಂಗಿ ಮತ್ತು ನಮ್ಮಮ್ಮ ಇಬ್ಬರು ಬೇಗ ಎದ್ದು ರಂಗೋಲಿ ಹಾಕಿದ್ರು. ನಾನು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ನಾಶ ತಿನ್ನೋಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ಫಸ್ಟು ಕಡಲೆಕಾಯಿ ಸೀಗೆಣಸು ಮತ್ತು ಅವರೆಕಾಯಿ ತಿನ್ನಬೇಕಂತೆ. ನಾನು ಅವರೆಕಾಯಿ ತಿನ್ನಲ್ಲ, ಸೊ ಯಾರಿಗೂ ಗೊತ್ತಿಲ್ಲದಂಗೆ ಮಿಸ್ ಆಗಿಬಿಡ್ತೀನಿ. ಕಡಲೆಕಾಯಿ ತಿಂದು ಆಮೇಲೆ ನಾಷ್ಟ ಪೊಂಗಲ್ ರೆಡಿಯಾಗಿತ್ತು. ಪೊಂಗಲ್ ತಿಂದೆ. ನನಗೆ ಆ್ಯಕ್ಚುಲಿ ಯಾವಾಗಲೂ ಸೈಡ್ ಡಿಶ್ಶಾಗಿ ಮೊಸರು ಇರಲೇಬೇಕು, ಮೊಸರು ಇಲ್ಲದೆ ತಿನ್ನೋಕ್ಕಾಗಲ್ಲ. ಆಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡು ಬಾಕ್ಸಿಗೆಲ್ಲ ಎಳ್ಳು ಬೆಲ್ಲ ಹಾಕಿ ಸಕ್ಕರೆ ಹೆಚ್ಚೆಲ್ಲ ಹಾಕಿ ರೆಡಿ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಮಧ್ಯಾಹ್ನ ಆಯಿತು ಅಂತ ಕಡಲೆಕಾಯಿ ಸ್ವಲ್ಪ ತಿಂದೆ. ಆಮೇಲೆ ಸಂಜೆ ರೆಡಿಯಾಗಿ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡೆ. ಆಮೇಲೆ ಹೋಗೋರಿಗೆ ಬರೋರಿಗೆ ಎಳ್ಳು ಬೆಲ್ಲ ಕೊಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡೆ. ನನ್ನ ತಂಗಿ ಮನೆ ಮನೆಗೆ ಹೋಗಿ ಕೊಟ್ಟು ಬರ್ತಾಳೆ ಕಬ್ಬು, ಅವೆಲ್ಲ ನಾನು ಜೋಡಿ ಸಿಕ್ತಿದ್ದೆ, ಅವಳೆಲ್ಲ ತೊಗೊಂಡೋಗಿ ಕೊಟ್ಟು ಬರ್ತಾಯಿದ್ಲು. ಆಮೇಲೆ ದೇವಸ್ಥಾನಕ್ಕೆ ಹೋದು. ದೇವಸ್ಥಾನದಲ್ಲಿ ಹಸುಗಳಿಗೆಲ್ಲ ಡೆಕೋರೇಷನ್ ಮಾಡಿದ್ರು ಕಿಚ್ಚಾಯಿಸ್ಬೇಕು ಅಂತ, ಅದಕ್ಕೆ ಪೂಜೆ ಎಲ್ಲ ಮಾಡಿ ದೇವಸ್ಥಾನದ ಒಳಗೆಲ್ಲ ಕರ್ಕೊಂಡು ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಇದ್ದು ಹಸುನ ಕಿಚ್ಚಾಯಿಸ್ಬೇಕು ಅಂತ ಒಣಗಳಿಗೆಲ್ಲ ಬೆಂಕಿ ಹಾಕ್ತಾಯಿದ್ರು. ಇದು ಸಂಕ್ರಾಂತಿ ಹಬ್ಬದ ದಿವಸ ಮಾಡ್ತಾರೆ. ಯಾಕೆ ಅಂದರೆ ಹಸುಗೆ ಅಂದರೆ ಹುಳ ಎಲ್ಲ ಇರುತ್ತೆ ಅಲ್ವಾ ಬಾಡಿಲಿ, ಸೊ ಅದು ನಾವು ಮನುಷ್ಯರು ಹುಡ್ಕೋಕ್ಕಾಗಲ್ಲ, ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಬೆಂಕಿಲಿ ಹಾರಿಸ್ತಾರೆ ಅದನ್ನ. ಅದು ಬೆಂಕಿಲಿ ಹಾರಿದಾಗ ಅದರಲ್ಲಿರೋ ಬಿಸಿ ಶಾಖಕ್ಕೆ ಅವ್ರು ಅದರಲ್ಲಿರೋ ಹುಳಗಳೆಲ್ಲ ಸಾಯ್ತವೆ ಅಂತ ಒಂದು ನಂಬಿಕೆ. ಸೊ ಅದನ್ನು ಯಾವಾಗಲೂ ಸಂಕ್ರಾಂತಿ ಹಬ್ಬದ ದಿವಸ ಅದನ್ನು ಕಿಚ್ಚಾಯಿಸ್ತಾರೆ, ಅಂದರೆ ಬೆಂಕಿಲಿ ಹಾರಿಸ್ತಾರೆ. ಸೊ ಹಸುಗೆ ಜನಗಳು ನೋಡಿ ಮತ್ತು ಬೆಂಕಿ ನೋಡಿ ಫುಲ್ಲು ಗಾಬರಿಯಾಗಿ ಹೋಗ್ಬಿಟ್ಟಿತ್ತು. ಪಾಪ ಅದು ಬರೋಕ್ಕೆ ಹೆದರುತ್ತಾ ಇತ್ತು. ಅಣ್ಣ ಹೇಗೋ ಸಾಹಸ ಮಾಡಿಕೊಂಡು ಪಾಪ ಅದನ್ನು ಕರ್ಕೊಬಂದರು. ಈ ಹಸು ಅಂತೂ ಫುಲ್ ಎದ್ರುಕೊಂಡು ಹಿಂದೆ ಹೋಗ್ತಾ ಇತ್ತು, ಬರೋಕ್ಕೆ ರೆಡಿ ಇರಲಿಲ್ಲ. ಸೊ ಅಣ್ಣ ಅಂಕಲು ಎಲ್ಲರೂ ಸೇರಿ ಪಾಪ ಅದನ್ನು ಕರ್ಕೊಬಂದರು. ಹಸುದೆಲ್ಲ ಕಿಚ್ಚಾಯಿಸಾದಮೇಲೆ ಅದ್ರ ಜೊತೆ ಒಂದೆರಡು ಫೋಟೋ ತೊಗೊಂಡು ಆಮೇಲೆ ದೇವಸ್ಥಾನದ ದೀಪ ಪೂಜೆ ನಡೀತಿತ್ತು. ಸೊ ಪೂಜೆ ನೋಡಿಕೊಂಡು ಬೇಡ್ಕೊಂಡು ಅದಕ್ಕೆ ನಮಸ್ಕಾರ ಮಾಡಿಕೊಂಡು ದೇವ್ರನ್ನ ದರ್ಶನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಒಂದೆರಡು ವೀಡಿಯೋ ಮಾಡಿಕೊಂಡು ಆಮೇಲೆ ಶಾಸ್ತ್ರ ಇತ್ತು ಅಂತ ರೆಡಿ ಆದೆ. ಇಲ್ಲಿ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬದ ದಿವಸ ಮದುವೆಗಿಂತ ಮುಂಚೆ ಯಾರು ಹೆಣ್ಮಕ್ಳು ಇರ್ತಾರೋ ಅಂದರೆ ಕನ್ಯೆದಿರು ಅವ್ರಿಗೆ ಅರ್ಶಿನ ಕುಂಕುಮ ಇಟ್ಟು ಆರತಿ ಮಾಡಿ ಆಮೇಲೆ ಸೇರು ಒಳಗಡೆ ಎಲ್ಚೆಣ್ಣು ಮತ್ತು ಕಾಯಿನ ಹಾಕಿ ಸುರಿತಾರೆ. ಈ ತರ ಸೇರ ಒಳಗಡೆ ಕಾಯಿನ್ ಮತ್ತೆ ಎಳ್ಚೆಣ್ಣು ಹಾಕಿ ತಲೆ ಮೇಲೆ ಸುರಿತಾರೆ. ಎಲ್ಚೆಣ್ಣೆಲ್ಲ ಸುರಿದಾದ್ಮೇಲೆ ಈ ಥರ ಹಿಂಗೆಲ್ಲ ಆರತಿ ಮಾಡಿ ದೃಷ್ಟಿ ತೆಗಿತಾರೆ ಹೆಣ್ಮಕ್ಳಿಗೆ.
ಆರತಿ ಎಲ್ಲ ಆದಮೇಲೆ ನಮ್ಮನೆ ಮೇಲ್ಗಡೆ ಹುಡುಗ ಬಂದ. ಸೊ ಅವನು ಬರೀ ಅವನೊಬ್ಬನೇ ಗಡ್ಮಗ ಇರೋದು. ಸೊ ಅವನ ಜೊತೆ ನಿಂತ್ಕೊಂಡು ವೀಡಿಯೋ ಮಾಡಿಕೊಂಡು ಫೋಟೋ ತಗೊಂಡು ಆಮೇಲೆ ನಾನೇ ಮನೆಗೆ ದೊಡ್ಡ ಮಗಳಾಗಿದ್ದರಿಂದ ಈ ಎಲ್ಚೆನು ಕಾಯಿನು ಎಲ್ಲ ಸುರಿದಿದ್ರಲ್ಲ, ಸೊ ಅದನ್ನೆಲ್ಲ ಕ್ಲೀನ್ ನಾನೇ ಮಾಡಬೇಕಾಗಿತ್ತು. ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಲ್ಲಿ ಸ್ವಲ್ಪ ಸಾಕಾಯಿತು. ಅದನ್ನೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿಬಿಟ್ಟು ಕಾಯಿನ್ ಮಾತ್ರ ನಮಗೆ ಎಲ್ಲ ಕಾಯಿನು ಎಲ್ಚೆನು ಎಲ್ಲ ಸಪ್ರೇಟ್ ಮಾಡಿ ಕಾಯಿನ್ ಎಲ್ಲ ನಾವು ಹಂಚ್ಕೋಬೇಕು ಆ್ಯಕ್ಚುಲಿ ಮೂರು ಜನನು. ಆಮೇಲೆ ಇದನ್ನು ಇಲ್ಲಾಂದರೆ ಅಲ್ಲಿ ಡಸ್ಟ್ಬಿನಲ್ಲಿ ಹಂಗೆಲ್ಲ ಹಾಕಂಗಿಲ್ಲ, ಸೊ ಅದನ್ನು ಹೋಗಿ ಹರಳಿ ಮರದಲ್ಲಿ ಹಾಕಬೇಕು. ಇದು ನಮ್ಮ ಮನೆ ಹತ್ರ ಇರೋ ಹರಳಿ ಮರ. ಸೊ ಹೋಗಿ ಅದನ್ನು ಹಾಕ್ತೆ. ಆಮೇಲೆ ಮನೆಗೆ ಬಂದಾದಮೇಲೆ ಎಳ್ಳು ಬೆಲ್ಲ ತಿನ್ನಬೇಕಲ್ವಾ, ಸೊ ನನಗೆ ಎಳ್ಳು ಬೆಲ್ಲ ಎಲ್ಲ ತಿನ್ನಲ್ಲ, ಸೊ ಅದರಲ್ಲಿರೋ ಪೆಪ್ಪರ್ಮೆಂಟ್ ಮಾತ್ರ ಹಾಯ್ಕೊಂಡು ಹಾಯ್ಕೊಂಡು ತಿಂದೆ. ಬರೀ ಪೆಪ್ಪರ್ಮೆಂಟ್ ಹಾಯ್ಕೊಂಡು ತಿಂದೆ. ಆಮೇಲೆ ಊಟ ಚಿತ್ರಾನ್ನ ಇತ್ತು, ಸೊ ಸ್ವಲ್ಪ ಚಿತ್ರಾನ್ನ ತಿಂದುಬಿಟ್ಟು ಮಲ್ಕೊಂಡೆ. ಈಗಿತ್ತು ಸಂಕ್ರಾಂತಿ ವಿಶೇಷ ವ್ಲಾಗ್.